ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಬರಪೀಡಿತ ಪಟ್ಟಿಗೆ ಜಗಳೂರು ತಾಲೂಕನ್ನು ಸೇರ್ಪಡೆಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದಲ್ಲಿ ಜಗಳೂರು ತಾಲೂಕನ್ನು ಬರಪೀಡಿತ ಪಟ್ಟಿಗೆ ಸೇರ್ಪಡೆಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪ್ರತಿಭಟಿಸಲಾಯಿತು. ಈ ವೇಳೆ ತಾಲೂಕು ಕಚೇರಿ ಎದುರು ಪ್ರತಿಭಟಿಸಿ ತಹಶೀಲ್ದಾರ್ಗೆ ಹಾಗೂ ಕೃಷಿ ಅಧಿಕಾರಿಗೆ ಮನವಿಯನ್ನ ಸಲ್ಲಿಸಿದರು. ಸಂಘಟನೆ ಅಧ್ಯಕ್ಷ ಕೆಬಿ ಬಸವರಾಜಪ್ಪ ಮಾತನಾಡಿ, ನಮ್ಮ ತಾಲೂಕು 30-40 ವರ್ಷಗಳಿಂದ ಬರಪೀಡಿತವಾಗಿದ್ದು ಬರಪೀಡಿತ ಪಟ್ಟಿಗೆ ಸೇರಿಸದೇ ಇದ್ದು ಕೂಡಲೇ ಬರಪೀಡಿತ ಪಟ್ಟಿಗೆ ಸೇರಿಸಬೇಕು, ಇಲ್ಲವಾದರೆ ಉಗ್ರವಾಗಿ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಸಿದರು. ಇವತ್ತು ನಮ್ಮ ಜಗಳೂರು ತಾಲೂಕನ್ನು ಈ ಬರಪೀಡಿತ ಬಂದು ಸೇರ್ತಾ ಇರ್ತಕ್ಕಂಥ ಕಾರಣದಿಂದ ಇದು ಸುಮಾರು 30-40 ವರ್ಷಗಳಿಂದ ಬರಗಾಲ ಬಂದಿದ್ದು ಕೂಡ ಇವತ್ತು ಸೇರಿಸಿಲ್ಲ. ಆದ ಕಾರಣ ನೀರಿದ್ದ ಜಾಗದಲ್ಲಿ ಕೂಡ ಸೇರಿಸಿದ್ದಾರೆ. ಹರಿಹರ ಒಂದೆಲ್ಲ ನಮ್ಮ ತಾಲೂಕನ್ನು ಕೈಬಿಟ್ಟಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಸೇರಿಸೋರಿಗೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಉಗ್ರವಾದ ಹೋರಾಟ ಇಲ್ಲಿ ಇದು ಸಂಕ್ಷಿಪ್ತವಾದ ಹೋರಾಟ ಮಾಡ್ತಾ ಇದ್ವಿ. ಇದಕ್ಕೋಸ್ಕರ ಸೇರ್ತಿದ್ರೆ ಇನ್ನು ಮುಂದೆ ಉಗ್ರವಾದ ಹೋರಾಟ ಮಾಡ್ತದೆ ಅಂತ ಹೇಳ್ತಾ. ಈ ಸಂದರ್ಭದಲ್ಲಿ ರೈತ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಜರಿದ್ದರು.